हाय फ्रेंड्स, वेलकम बैक टू माय चैनल। बनी इवत्तिन वीडियो ऐनेला विशेष इदे अंत नोड़ता होगी। इष्ट आदरे दयविट्टु लाइक माडोदन्न मरिबेडि। इन्नु यारेल्ल नन्न चानल्गे सब्सक्राइब माड्कोंडिल्वो दयविट्टु दयविट्टु सब्सक्राइब माड्कोंडु सपोर्ट माडि। नोडि फ्रेंड्स, इवाग नानु इदु संजेयिंद लॉग्न स्टार्ट माड्ता इदीनि। इदु संडे दिनद लॉग। संडे नम्मदु अबाकस क्लास इत्तु, मुगिस्कोंडु बंदु ऊट ಎಲ್ಲ ಮಾಡ್ಕೊಂಡು ನಂತರದಲ್ಲಿ ನನ್ನ ಮಗನಿಗೆ ಜಾಮೂನ್ ಜಾಮೂನ್ ಅಂತ ಹೇಳ್ತಾ ಇದ್ದ, ಅದಕ್ಕಾಗಿ ಅವನಿಗೆ ಅಂತ ಜಾಮೂನ್ ಅನ್ನು ಮಾಡಿದ್ದೆ, ಎರಡು ಪ್ಯಾಕೆಟ್ ಮಾಡಿದ್ದೆ। ಈ ಕಡಾಯಿ ತುಂಬ ಆಗಿತ್ತು, ಸೋ ಅದನ್ನೆಲ್ಲ ತಿಂದು ಸ್ವಲ್ಪ ಉಳಿದಿರೋದನ್ನು ಇವಾಗ ಇಲ್ಲಿ ಒಂದು ಕ್ಯಾನ್ ಅಲ್ಲಿ ಎತ್ತಿಡ್ತಾ ಇದ್ದೀನಿ। ಈ ಕಂಟೈನರ್ ಅಲ್ಲಿ ಸ್ವಲ್ಪ ಇರುವೆ ಕಾಟ ಜಾಸ್ತಿ, ಮನೆಯಲ್ಲಿ ಹಾಗೆ ಇಟ್ಟರೆ ನಡೆಯಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಏರ್ ಟೈಟ್ ಕಂಟೈನರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸ್ಟೀಲ್ ಕಂಟೈನರಲ್ಲಿ ಹಾಕಿ ಇಡ್ತಾ ಇದ್ದೀನಿ। ತುಂಬಾ ಚೆನ್ನಾಗಿ ಬಂದಿತ್ತು ಜಾಮೂನು। ಸೊ ಆಲ್ರೆಡಿ ನಾನು ಕೆಲವೊಂದಿಷ್ಟು ಟಿಪ್ಸ್ನ ಫಾಲೋ ಮಾಡ್ತೀನಿ ಜಾಮೂನ್ ಮಾಡುವಾಗ, ಅದನ್ನು ನಿಮಗೆ ಹಿಂದಿನ ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ। ಯಾರಿಗಾದರೂ ಬೇಕು ಅಂದರೆ ನೋಡ್ಕೊಂಡು ಬನ್ನಿ। ಆ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ। ಸೊ ಅದರಲ್ಲೂ ಕೂಡ ನಾವು ಕೆಲವೊಂದು ಪ್ಯಾಕೆಟ್ಗಳನ್ನು ಯೂಸ್ ಮಾಡ್ತೀವಲ್ವ, ಅದ್ರ ಬೇಸಿಸ್ ಮೇಲೆ ಕೂಡ ಜಾಮೂನು ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಹೇಳ್ಬೋದು। ಈ ಸಾರಿ ಸ್ವಲ್ಪ ಯಾಕೋ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ। ಈ ಸಾರಿ MTR ತಂದಿದ್ದರು, MTR ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇಲ್ಲ ನನಗೆ। ಯಾವುದೇ ಆಗಿರ್ಬೋದು, ಅದರಲ್ಲಿ ಬರುವಂಥ ಮಸಾಲೆ ಪದಾರ್ಥ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಸಾಂಬಾರು ಪೌಡರ್ ಆದರೂ ಅಷ್ಟೊಂದು ಇಷ್ಟ ಆಗಲ್ಲ ನಮ್ಮ ಟೇಸ್ಟ್ಗೆ। ಸ್ವಲ್ಪ ಸಾಫ್ಟ್ ಅನ್ನೋ ಥರನೂ ಬಂದಿರಲಿಲ್ಲ ಈ ಸಾರಿ। ಲಾಸ್ಟ್ ಟೈಮ್ ನಾನು ಮಾಡಿದ್ದು GRBನಲ್ಲಿ ಮಾಡಿದ್ದೆ, ಈ ಸಾರಿ ಎರಡು ಪ್ಯಾಕೆಟ್ ಮಾಡಿರುವಾಗ ಸ್ವಲ್ಪ ಜಾಸ್ತಿನೇ ಆಯಿತು। ಇದು ಸರಿಯಾಗಿ ಬಂದಿರಲಿದ್ದೇ ಇರೋ ಕಾರಣಕ್ಕೆ ತುಂಬಾ ಬೇಜಾರಾಗ್ಬಿಡ್ತು। ಲಾಸ್ಟ್ ಟೈಮ್ ಒಂದೇ ಪ್ಯಾಕೆಟ್ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು। ಅದು GRB ಅವ್ರದ್ದು ಯೂಸ್ ಮಾಡಿದ್ದೆ ನಾನು, ತುಂಬಾ ಚೆನ್ನಾಗಿ ಬಂದಿತ್ತು। ಸೊ ಹಾಗಾಗಿ ಯಾವಾಗಾದರೂ ನಾನು ಯೂಸ್ ಮಾಡಬೇಕು ಅಂದರೆ GRB ಅವ್ರದ್ದೇ ತುಂಬ ಇಷ್ಟಪಡ್ತೀನಿ, ಬೇರೆ ಯಾವುದೇ ಮಸಾಲೆ ಪದಾರ್ಥ ಆಗಿರ್ಬೋದು ಅದು ಕೂಡ ಅಷ್ಟೇ। ಸೊ ನೋಡಿ ಯಾವ ರೀತಿ ಬಂದಿದೆ, ಎಮ್ಮಿಯಾಗಿ ತುಂಬ ಚೆನ್ನಾಗಿನೂ ಇತ್ತು। ಸ್ವಲ್ಪ ಈ ಸರಿ ಮೇಲಿನ ಒಂದು ಅಷ್ಟೊಂದು ಸಾಫ್ಟ್ ಅಂತ ಬಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ಬೇಜಾರು ಅನ್ನಿಸ್ತು ಅಷ್ಟೇ ನನಗೆ। ಬಟ್ ನಮ್ಮನೇಲಿ ತಿನ್ನುವಾಗ ಎಲ್ಲರೂ ಚೆನ್ನಾಗೇ ಇತ್ತು ಅಂತ ಹೇಳ್ತಾ ಇದ್ದರು, ನನಗೆ ಗೊತ್ತಾಗುತ್ತೆ ಅಲ್ವಾ ಮನೇಲಿ ಮಾಡುವಾಗ, ಹಾಗಾಗಿ ಸೊ ಇಷ್ಟು ಶುಗರ್ ಸಿರಪ್ ಕೂಡ ಜಾಸ್ತಿ ಆಗಿದೆ ಉಳಿದಿದೆ, ಆದರೆ ಇದನ್ನು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಯಾವತ್ತೂ ಕೂಡ ಚೆಲ್ಲೋದಿಲ್ಲ। ಇದನ್ನು ತುಂಬಾ ಯೂಸ್ಫುಲ್ ಆಗುತ್ತೆ ಇದರಿಂದ ಕೂಡ, ಇದರಿಂದ ಟೀ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ। ಮತ್ತು ನಾವು ಶಾವಿಗೆ ಪಾಯಸ ಆಗಿರ್ಬೋದು, ಗಸಗಸೆ ಪಾಯಸ ಆಗಿರ್ಬೋದು, ಯಾವುದಾದ್ರೂ ಪಾಯಸ ಮಾಡ್ತೀವಿ ಅಂತಂದರೆ ಈ ಸಿರಪ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ। ಅದರಲ್ಲೂ ಕೂಡ ಸ್ವಲ್ಪ ಆ ಜಾಮೂನು ಹಾಕಿರ್ತೀವಲ್ವ ಅದರ ಫ್ಲೇವರ್ ಇಟ್ಕೊಂಡು ಅದು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ। ಈಗ ಇದು ಒಂದು ಸಣ್ಣ ಕಂಟೈನರಲ್ಲಿ ಉಳಿದಿರುವಂಥ ಸಿರಪ್ನ ನಾನು ಎತ್ತಿ ಇಟ್ಕೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಅದನ್ನು ನಾನು ಬೇಕು ಅಂತಂದರೆ ನಾವು ಬ್ರೆಡ್ಡನ್ನು ತರಿಸ್ಬಿಟ್ಟು ಆ ಬ್ರೆಡ್ಡನ್ನೇ ಅದರಲ್ಲಿ ಅದ್ದಿಕೊಂಡು ಕೂಡ ಟೀ ಹೇಗೆ ಅದ್ದಿಕೊಂಡು ತಿಂತೀವಲ್ವ ಅದೇ ರೀತಿ ಈ ಸಿರಪ್ಪಲ್ಲಿ ಅದ್ದಿಕೊಂಡು ತಿನ್ನೋದ್ರಿಂದ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ। ಹಾಗೆ ಅದರಲ್ಲಿ ಬ್ರೆಡ್ಡನ್ನು ನೆನೆಸಿ ಮಕ್ಕಳಿಗೆ ತಿನ್ನಿಸೋದ್ರಿಂದನೂ ಟೇಸ್ಟಿ ಚೆನ್ನಾಗಿರುತ್ತೆ। ಇಲ್ಲ ಅಂತಂದರೆ ಬ್ರೆಡ್ಡನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ನ ಮಾಡಿ ಅದನ್ನು ಈ ಸಿರಪ್ಪಲ್ಲೇ ಹಾಕ್ಕೊಳ್ಳೋದ್ರಿಂದ ಅದು ಕೂಡ ಬ್ರೆಡ್ ಜಾಮೂನ್ ಥರ ತುಂಬಾ ಚೆನ್ನಾಗಿರುತ್ತೆ, ನೀವು ಸಹ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದಿಷ್ಟು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ ಕೆಲವೊಂದಿಷ್ಟು ಕಿಚನ್ ಐಟಮ್ಸ್ಗಳನ್ನು, ಅದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಈ ನಾಲ್ಕು ಸೆಟ್ ಇರುವಂಥ ಒಂದು ಪುಟ್ಟ ಪುಟ್ಟದಾಗಿರುವಂಥ ಬಾಕ್ಸ್ಗಳನ್ನು ತರಿಸ್ಕೊಂಡಿದ್ದೀನಿ, ಡಬ್ಬಗಳನ್ನು. ಅದು ನೋಡ್ತಿರ್ಬೋದು, ಒಂದು ಕಡೆ ಸ್ಪ್ರಿಂಕ್ಲಿಂಗ್ ಮಾಡೋದಕ್ಕೆ ಹೋಲಿದೆ, ಇನ್ನೊಂದು ಕಡೆ ಸ್ವಲ್ಪ ಜಾಸ್ತಿಯಾಗಿ ದೊಡ್ಡದಾಗಿನೇ ಹೋಲಿದೆ ಜಾಸ್ತಿಯಾಗಿನೇ ಮಾಡ್ಕೊಳ್ಳೋದಕ್ಕೆ, ಯಾಕೆಂತಂದರೆ ಜೀರಿಗೆ ಸಾಸಿವೆ ಅದೆಲ್ಲ ಈ ರೀತಿ ದೊಡ್ಡ ಹೋಲ್ಗಳಲ್ಲಿ ಆದರೆ ಈಸಿಯಾಗಿ ಬೀಳುತ್ತೆ, ಸ್ಪ್ರಿಂಕಲಲ್ಲಿ ಅಂದರೆ ಈಸಿಯಾಗಿ ಬೀಳೋದಿಲ್ಲ. ಹಾಗಾಗಿ ಇದನ್ನು ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ನಮಗೆ ಸಾಲ್ಟು ಪೆಪ್ಪರು ಇದನ್ನೆಲ್ಲ ಪೌಡರ್ ಥರ ಇರೋದನ್ನು ಸ್ಪ್ರಿಂಕ್ಲಿಂಗ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಒಂದು ಸೈಡು. ಸೊ ಎರಡು ಕಡೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಒಂದು ಸೆಟ್ ವೈಸ್ ಕೊಟ್ಟಿದ್ದಾರಲ್ವ ಅದು ತುಂಬ ನನಗೆ ಇಷ್ಟ ಆಯಿತು. ನೋಡ್ತಿರ್ಬೋದು ನಾಲ್ಕು ಸೆಟ್ಟಿಗೆ ಆ ಕೆಳಗಡೆ ಒಂದು ಸ್ಟ್ಯಾಂಡ್ ಥರನೂ ಕೊಟ್ಟಿದ್ದಾರಲ್ವ, ಕಿಚನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಬೇಕು ಅಂತ ಅನಿಸಿದಾಗ ಒಂದು ಸೆಟ್ನ ಈ ರೀತಿ ತೊಗೊಂಡ್ಬಿಟ್ಟು ಅದನ್ನು ಯೂಸ್ ಮಾಡಿಕೊಂಡು ಮತ್ತೆ ಇಟ್ಕೊಳ್ಬೋದು.
ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆ ಇಲ್ಲಿ ಇರುವಂತ ಸ್ಟೀಲ್ ಇರುವಂತ ಸ್ಟ್ಯಾಂಡ್ ಗಳನ್ನು ಎರಡನ್ನ ಬೈ ಮಾಡಿದಿನಿ ಇದು ಕೂಡ ತುಂಬಾ ನನಗೆ ಇಷ್ಟ ಆಯ್ತು ಯಾಕೆಂತಂದ್ರೆ ಎಲ್ಲ ಸಾಮಾನುಗಳು ಒಂದೇ ಕಡೆ ನೀಟ್ ಆಗಿ ಇಟ್ಕೊಳ್ಳಬಹುದು ಕಿಚನ್ ಅಲ್ಲಿ ಎಲ್ಲ ಅಲ್ಲಲ್ಲಿ ಹರಡಿಬಿಟ್ಟಿದ್ರೆ ಮೆಸ್ಸಿ ಆಗಿ ಕಾಣಿಸ್ತಾ ಇರುತ್ತೆ ಸೋ ಈ ರೀತಿ ಒಂದೇ ಸೆಟ್ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಮಗೆ ಕ್ಲೀನ್ ಮಾಡಬೇಕು ಅಂತ ಏನಾದರೂ ಅನ್ಸಿದಾಗ ಈ ರೀತಿ ಎಲ್ಲದನ್ನು ಈಜಿಯಾಗಿ ಸರಿಸ್ಕೊಂಡು ಕೆಳಗಡೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಸರಿಸಿ ಇಟ್ಬಿಟ್ರೆ ಹಾಗೆ ಚೆನ್ನಾಗಿರುತ್ತೆ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ ಹಾಗಾಗಿ ನನಗೆ ಇದು ತುಂಬಾನೇ ಇಷ್ಟ ಆಯ್ತು ಈ ರೀತಿ ನನ್ನ ಕಿಚನ್ ಗೆ ಸ್ವಲ್ಪ ಹೊಸ ಹೊಸದ ಏನಾದರೂ ಮೇಕ್ ಓವರ್ ಮಾಡೋದಕ್ಕೆ ತುಂಬಾನೇ ಇಷ್ಟ ಪಡ್ತೀನಿ ನನಗೆ ಅದೊಂದು ಕ್ರೇಜ್ ಅಂತಾನೆ ಹೇಳಬಹುದು ಯಾಕೆಂತಂದ್ರೆ ಒಂದೇ ತರ ನೋಡಿ ನೋಡಿ ಅದು ಕೂಡ ಬೇಜಾರಾಗಿರುತ್ತೆ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿದಾಗ ಏನೋ ಖುಷಿ ಅಂತ ಕೂಡ ಅನ್ಸುತ್ತೆ ಹಾಗಾಗಿ ನಾನು ಇದನ್ನ ಬೈ ಮಾಡಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಯೂಸ್ಫುಲ್ ಅಂತಾನೆ ಹೇಳಬಹುದು ಅದಕ್ಕಾಗಿ ನಿಮಗೆ ನಾನು ಇದನ್ನ ತೋರಿಸ್ತಾ ಇರೋದು ಇದರ ಜೊತೆ ಇನ್ನೊಂದನ್ನು ಕೂಡ ನಾನು ಬೈ ಮಾಡಿದಿನಿ ಅದನ್ನು ಕೂಡ ತೋರಿಸ್ತೀನಿ ಸೋ ಈ ರೀತಿ ನಾವು ಡಬ್ಬಗಳನ್ನು ಅದ್ರು ಇಟ್ಕೊಳ್ಳಬಹುದು ಅಡಿಗೆ ಮಾಡಿ ಅಡಿಗೆಯನ್ನಾದರೂ ಕೂಡ ಇಟ್ಕೊಳ್ಳಬಹುದು ಅದರಲ್ಲಿ ನಮಗೆ ಬೇಕಾದಂಗೆ ಯೂಸ್ ಮಾಡ್ಕೊಳ್ಳಬಹುದು ಇಲ್ಲಿ ನಾನು ಕೆಲವೊಂದಿಷ್ಟು ದೇವರ ಸಾಮಾನುಗಳನ್ನು ಇಡೋದಕ್ಕೆ ಅಂತಾನೆ ಈ ಸ್ಟ್ಯಾಂಡ್ ಅನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂತಂದ್ರೆ ಇಲ್ಲಿ ನನಗೆ ದೇವರ ಸಾಮಾನುಗಳನ್ನು ಇಟ್ಕೊಳ್ಳೋದಕ್ಕೆ ಜಾಸ್ತಿಯಾಗಿ ಸ್ಪೇಸ್ ಇರಲಿಲ್ಲ ಹಾಗಾಗಿ ಇದು ಯೂಸ್ಫುಲ್ ಆಗಿದೆ ನನಗೆ ಅದರಲ್ಲಿ ದೇವರ ಸಾಮಗ್ರಿಗಳು ನಮ್ಮ ಮನೆಯಲ್ಲಿ ತುಂಬಾನೇ ಜಾಸ್ತಿ ಅಲ್ಲಲ್ಲಿ ಇಟ್ಟಿರೋದ್ರಿಂದ ಮೆಸ್ಸಿಯಾಗಿ ಕಾಣ್ತಾ ಇತ್ತು ತುಂಬಾನೇ ಅಲ್ಲಲ್ಲಿ ಹರಡಿಕೊಂಡು ಇರೋ ತರ ಎಲ್ಲದೂ ಒಂದೇ ಸರಿಗೆ ಸಿಗ್ತಾ ಇರಲಿಲ್ಲ ಕೈಯಲ್ಲಿ ಈ ರೀತಿ ಹಾಕೋದ್ರಿಂದ ಬೇಜಾರಾಗ್ತಾ ಇತ್ತು ಇದು ಇಲ್ಲಿ ಸರಿ ಹೋಗಬಹುದು ಅಂತ ಹೇಳಿಬಿಟ್ಟು ಇಲ್ಲಿ ಇಟ್ಕೊಂಡು ಇದನ್ನ ನಾನು ಅದರಲ್ಲಿನೇ ಇರುವಂತ ಸಾಮಾನುಗಳನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ನೋಡಿ ಈಜಿಯಾಗಿ ಮೂವ್ ಮಾಡ್ಕೊಳ್ಬೋದು ಕ್ಲೀನ್ ಮಾಡಿಟ್ಟು ಮತ್ತೆ ಹಿಂದೆ ಸರಿಸ್ಕೊಳ್ಬೋದು ಎಲ್ಲ ಸಾಮಾನುಗಳು ಕೂಡ ಒಂದೇ ಸರಿಯಾಗಿ ನಮಗೆ ಸಿಕ್ಬಿಡುತ್ತೆ ಹೌದಲ್ವಾ ಸೊ ಹಾಗಾಗಿ ಯೂಸ್ಫುಲ್ ಅಂತಲೇ ಅನ್ನಿಸ್ತು ನನಗೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಂಥ ಪುಟ್ಟ ಪುಟ್ಟ ಅಡುಗೆ ಮನೆಗೆ ಇವು ಇಷ್ಟೇ ಪುಟ್ಟದಾಗಿದ್ದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಆದರೂ ಕೂಡ ಮೆಸ್ಸಿಯಾಗಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ ಜಾಸ್ತಿ ಇರೋದ್ರಿಂದ ಜಾಸ್ತಿಯಾಗಿ ಊದ್ಬತ್ತಿ ಅದೆಲ್ಲ ಅಲ್ಲಿ 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 ಜಾಸ್ತಿ ಇರೋದ್ರಿಂದ ಒಂದೇ ಕಡೆ ಇಟ್ಬಿಟ್ಟಿದ್ದೀನಿ ಬೇರೆ ಎಲ್ಲೂ ಇಡೋದಕ್ಕೆ ಜಾಗ ಇಲ್ಲ ಮಕ್ಕಳು ಕೂಡ ಇರೋದ್ರಿಂದ ಅವ್ರ ಕೈಯಲ್ಲಿ ಸಿಕ್ಬಿಟ್ರೆ ಅವರು ಕೂಡ ಹಾಳು ಮಾಡ್ತಾರೆ ಇಲ್ಲ ಅಂತಂದರೆ ಏನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಮೇಲೆ ಇಟ್ಕೊಳ್ಳೋದಕ್ಕೆ ಸೇಫ್ಟಿಯಾಗಿ ನೋಡ್ಕೊಂಡ್ಬಿಟ್ಟು ಇದನ್ನು ನಾನು ಬೈ ಮಾಡಿದೆ ಸೊ ನಿಮಗೂ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವೆರಡು ಜೊತೆ ಜೊತೆಗೆ ಇನ್ನೊಂದು ಕೆಲವೊಂದಿಷ್ಟು ಸಾಮಾನುಗಳನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅವು ಕೂಡ ಅಷ್ಟೇ ಯೂಸ್ಫುಲ್ ಆಗಿದೆ ನಾನು ಲಾಸ್ಟ್ ಟೈಮ್ ಆಲ್ರೆಡಿ ನಿಮಗೆ ತೋರಿಸಿದ್ದೆ ಅದೇ ಥರದಲ್ಲಿ ಇನ್ನಷ್ಟು ಬೇರೆ ಕಂಟೈನರ್ಗಳನ್ನ ತರಿಸಿದ್ದೀನಿ ಈ ಕಂಟೈನರ್ ನೋಡ್ತಾ ಇರ್ಬೋದು ಇದು ತುಂಬಾ ಚೆನ್ನಾಗಿದೆ ಏರ್ ಟೈಟ್ ಆಗಿದೆ ಆಲ್ರೆಡಿ ಈ ಥರ ಪುಟ್ ಪುಟ್ಟದಾಗಿರುವಂಥ ಸೆಟ್ಗಳನ್ನು ನಾನು ತರಿಸಿದ್ದೆ ಅದನ್ನು ನೋಡಿದ ನಂತರ ಅದೇ ಥರದ್ದೇ ನನಗೆ ಬೇಕು ಬೇಕು ಅಂತ ಅನ್ನಿಸ್ತಾ ಇತ್ತು ಅದರಲ್ಲಿ ದೊಡ್ಡದು ಇದ್ದಿದ್ದರೆ ಚೆನ್ನಾಗಿತ್ತು ಅನ್ನಿಸ್ತು ಅವನ್ನೇ ದೊಡ್ಡದಿದೆ ಅಂತ ತರಿಸಿದ್ದೆ ಬಟ್ ತುಂಬ ಚಿಕ್ಕ ಚಿಕ್ಕದಾಗಿತ್ತು ಈಗ ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲಿ ನಾನು ಹುಡ್ಕಾಡಿದ್ದೆ ಇವೆರಡು ಸಿಕ್ಕು ನನಗೆ ಬ್ಲೂ ಕಲರ್ ಒಂದು ಪಿಂಕ್ ಕಲರ್ ಒಂದು ತುಂಬಾ ಇಷ್ಟ ಆಯಿತು ಇದರಲ್ಲಿ ಯಾವುದಾದ್ರೂ ಚಟ್ನಿ ಹಾಕಿಡೋದಕ್ಕೆ ಅಥವಾ ಏನಾದರೂ ಅದು ದೊಡ್ಡ ಡಬ್ಬದಲ್ಲಿ ಏನಾದರೂ ಶುಗರು ಆ ಥರ ದೊಡ್ಡದಾಗಿ ಹಾಕಿಟ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಹುಳುಗಳು ಹೋಗೋ ಚಾನ್ಸಸ್ ಇರೋದಿಲ್ಲ ಮತ್ತು ಕೆಡುವಂಥ ಚಾನ್ಸಸ್ ಇರಲ್ಲ ತುಂಬಾ ಟೈಟಾಗಿ ಕೂಡುತ್ತೆ ಅಷ್ಟೇ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಲೈಟಾಗಿ ಫೈಬರ್ ಥರ ಇದೆ ತುಂಬ ಚೆನ್ನಾಗಿದೆ ಅಷ್ಟೊಂದು ವರ್ಸ್ಟ್ ಅನ್ನೋ ಥರ ಏನೂ ಇಲ್ಲ A1 ಕ್ವಾಲಿಟಿ ಅಂತಲೇ ಹೇಳ್ಬೋದು ಡಬ್ಬ ಥರ ಏನೂ ಇಲ್ಲ ಹಾಗಾಗಿ ಮತ್ತು ಅದ್ರ ಜೊತೆ ಆ ಗ್ರೀನ್ ಡಬ್ಬ ಕೂಡ ಆಲ್ರೆಡಿ ನಿಮಗೆ ತೋರಿಸಿದ್ದೆ ಅದರಲ್ಲಿ ಒಂದೇ ಡಬ್ಬದಲ್ಲಿ ಮೂರು ಕಡೆ ಕೂಡ ದಿನಸಿಗಳನ್ನು ಹಾಕಿಟ್ಕೊಳ್ಬೋದು ಹಾಗಾಗಿ ಅದನ್ನು ಮತ್ತೆ ಇಷ್ಟ ಆಯಿತು ನನಗೆ ಅದೊಂದು ತರಿಸ್ಕೊಂಡೆ ಇವೆಲ್ಲವೂ ಕೂಡ ನಾನು ಆನ್ಲೈನಲ್ಲಿ ಬೈ ಮಾಡಿರೋದು ಫ್ಲಿಪ್ಕಾರ್ಟಲ್ಲಿನೇ ಬೈ ಮಾಡಿರೋದು ನಿಮಗೂ ಕೂಡ ಇದು ಯೂಸ್ ಆಗ್ಬೋದು ಶೇರ್ ಮಾಡೋದ್ರಿಂದ ಅಂತ ಹೇಳಿಬಿಟ್ಟು ನನ್ನ ಓಪನ್ ಆಗಿನೇ ಇದರ ರಿವ್ಯೂಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲವೂ ಕೂಡ ಕಿಚನಲ್ಲಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಮೆಸ್ಸಿಯಾಗಿ ಕೂಡ ಇರೋದಿಲ್ಲ ಹಾಗೆ ಎಲ್ಲವೂ ಚೆನ್ನಾಗಿ ಒಳಗಡೆ ಹಾಕಿ ಇಟ್ಬಿಟ್ರೆ ಕೆಡೋದು ಇಲ್ಲ ಆ ರೀತಿ ಇದೆ ಯೂಸ್ಫುಲ್ ಅಲ್ವಾ
ಅದರ ಜೊತೆನೇ ನೀವು ರೇಟ್ ಕೇಳಿದ್ರೆ ತುಂಬಾನೇ ಶಾಕ್ ಆಗ್ತೀರಾ ಅಷ್ಟು ಕಡಿಮೆ ರೇಟ್ ಅಲ್ಲಿ ಇವೆಲ್ಲ ನಾನು ತಗೊಂಡಿರೋದು ಈ 4 ಕಂಟೇನರ್ ಏನಿದೆ ಅಲ್ವಾ ಅದು ಜಸ್ಟ್ 75 ರೂಪೀಸ್ ಗೆ 4 ಈ ಪುಟ್ಟದಾಗಿರುವಂತ ಬ್ಲೂ ಕಲರ್ ಡಬ್ಬ ಏನಿದೆ ಅಲ್ವಾ ಇದು ಬಂದ್ಬಿಟ್ಟು ಜಸ್ಟ್ 45 ರೂಪೀಸ್ ಇದು ಪಿಂಕ್ ಕಲರ್ ಡಬ್ಬ ಬಂದ್ಬಿಟ್ಟು 65 ರೂಪೀಸ್ ಏನೋ ಇರಬೇಕು ಆ ಗ್ರೀನ್ ಕಲರ್ ಡಬ್ಬ 105 ಏನೋ ಇರಬೇಕು ಇಷ್ಟೇ ಒಂದು ರೀಸನೇಬಲ್ ರೇಟ್ ಅಲ್ಲಿ ತುಂಬಾ ಜಾಸ್ತಿ ಏನೋ ಅಲ್ಲ ನಮ್ಮ ಕಿಚನ್ ಗೆ ತುಂಬಾನೇ ಚೆನ್ನಾಗಿ ಕಾಣುವಂತ ಯೂಸ್ಫುಲ್ ಅಂತಾನೆ ಹೇಳಿ ನಾನು ಇದನ್ನ ನಿಮ್ಮ ಜೊತೆ ಹೇಳ್ಕೊಳ್ತಾ ಇರೋದು ಸೋ ನಿಮಗೂ ಕೂಡನು ಯಾರಿಗಾದರೂ ಬೇಕು ಅಂತಂದ್ರೆ Flipkart ಅಲ್ಲಿ ಚೆಕ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುವಂತ ಐಟಮ್ಸ್ ಗಳು ಅದರಲ್ಲಿ ಸಿಗುತ್ತೆ ಸೋ ನನಗೆ ಈ ರೀತಿ ಕಿಚನ್ ನ ಮೇಕ್ ಓವರ್ ಮಾಡೋಲಿ ತುಂಬಾನೇ ಇಂಟರೆಸ್ಟ್ ಜೊತೆಗೆ ಒಂದತರ ಕ್ರೇಜ್ ಕೂಡನು ಜಾಸ್ತಿ ಹಾಗಾಗಿ ನಾನು ಏನಾದರೂ ಹೊಸ ಹೊಸದನ್ನ ಟ್ರೈ ಮಾಡಣ ಅಂತ ಮಾಡ್ತಾ ಇರ್ತೀನಿ ಜೊತೆ ಜೊತೆಗೆ ನಿಮ್ಮ ಜೊತೆ ಕೂಡನು ಇದನ್ನ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸೋ ಈ ಒಂದು ಲಾಗ್ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇನ್ನು ಸ್ಪೆಷಲ್ ಇದೆ ನೋಡ್ತಾ ಹೋಗಿ ನನ್ನ ಮಗಳು ಬೆಳಗ್ಗೆಯಿಂದ ಮೆಹಂದಿ ಕೋನ್ ಇಟ್ಕೊಂಡು ಮೆಹಂದಿ ಹಾಕು ಹಾಕು ಅಂತ ಹೇಳ್ತಾ ಇದ್ಲು ಸೋ ಅವಳಿಗೆ ಮೆಹಂದಿಯನ್ನ ಹಾಕಿದಿನಿ ಏ ಕಾಣಿಸ್ತಾ ಇದೆ ಅಂತ ನೋಡಿ ಆ ಪುಟ್ಟ ಕೈಗಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ವಿಶೇಷ ಅಂತಂದ್ರೆ ಆ ಪುಟ್ಟ ಕೈ ಮೇಲೆ ಮೆಹಂದಿ ಹಾಕಿರೋದು ಒಂದು ಚಂದ ಅಂತಂದ್ರೆ ಅವಳು ಅದನ್ನ ಅಷ್ಟು ಕೆಡಬಾರದು ಅಂತ ಹೇಳಿಬಿಟ್ಟು ಕೈಯನ್ನ ಹಾಗೆ ಇಟ್ಕೊಂಡಿದ್ಲು ಅದಕ್ಕೆ ನಾನು ಸ್ವಲ್ಪ ಗಾಳಿ ಹಾಕ್ತಾ ಇದ್ರೆ ಫ್ಯಾನ್ ಹಾಕ್ತಾ ಇದ್ರೆ ಅವಳು ಕೂಡನು ಅದೇ ರೀತಿ ನೋಡ್ಕೊಂಡು ತಾನು ಬಾಯಿಂದ ಊದ್ಕೊಳ್ತಾ ಇದ್ದೋ ಅದು ಆರಬೇಕು ಅಂತ ಹೇಳಿ ಅವಳಿಗೆ ತುಂಬಾನೇ ನಿದ್ದೆ ಬಂದು ಆಟ ಬಂದಿತ್ತು ಆ ಆಟದಲ್ಲಿ ನನಗೆ ಮೆಹಂದಿ ಹಾಕು ಅಂತಾನು ಜಗಳ ಜೊತೆಗೆ ಬಟ್ಟೆ ಬೇರೆನು ಬಿಚ್ಚಿಕೊಂಡು ನಿಂತಿದ್ಲು ಆ ತರ ಆಟ ಮಾಡ್ತಾ ಇದ್ಲು ಮತ್ತೆ ಮೆಹಂದಿ ಹಾಕಿ ಅವಳಿಗೆ ಸಮಾಧಾನ ಮಾಡಿದಿನಿ ಇವಾಗ ಮಲಗಿಸಬೇಕು ಅವಳಿಗೆ ತುಂಬಾ ನಿದ್ದೆ ಬಂದಿದೆ ಆದರೂ ಮಲಗೋದಕ್ಕೆ ರೆಡಿ ಇಲ್ಲ ಮೆಹಂದಿ ಹಾಕ್ಲೇಬೇಕು ಅಂತ ಹೇಳಿ ಆಟ ಹಿಡಿದಿದ್ಲು ಸೋ ಹೇಗ್ ಕಾಣಿಸ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಪುಟ್ಟ ಕೈಗಳಿಗೆ ಎಷ್ಟು ಚಂದ ಅಲ್ವಾ ಹಾಕಿರೋದು ನಮಗೇನೆ ನಾವು ಹಾಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಆ ಮಕ್ಕಳಿಗೆ ಹಾಕಿದಾಗ ಇನ್ನೂ ಖುಷಿ ಅಂತ ಅನಿಸುತ್ತೆ ಅವಳು ಅದೇ ಥರ ಇಟ್ಕೊಂಡೇ ನಿಂತಿದ್ಲು ನಾನು ಮುಟ್ಟಿದ್ರು ಕೂಡ ಮುಟ್ಟೋದಕ್ಕೆ ಬೇಡ ಅಂತಿದ್ಲು ಕೆಡುತ್ತೆ ಅಂತ ಹೇಳಿಬಿಟ್ಟು ಸೋ ಅಷ್ಟೇ ಇಟ್ಕೊಂಡು ತೋರಿಸ್ತಾ ಇದ್ಲು ನನಗೆ ಇವಾಗ ಮಲಗಿಸಿದ್ದೀನಿ ಮಲಗಿಸಿದ ನಂತರ ಕೂಡ ಕೈಯನ್ನು ಹಾಗೆ ಇಟ್ಕೊಂಡಿದ್ದಾಳೆ ನೋಡಿ ಅವಳು ಎಷ್ಟು ಸ್ವಲ್ಪ ಎಚ್ಚರ ಆದರೂ ನಾನು ಸ್ವಲ್ಪ ತಟ್ಟಿದ್ರೂ ಕೂಡ ಆ ಕೈಯನ್ನು ಮಾತ್ರ ಆ ರೀತಿ ಬಿಡ್ತಾನೇ ಇಲ್ಲ ಅದನ್ನು ಅದೇ ರೀತಿ ಇಟ್ಕೊಂಡೇ ಮಲಗಿದ್ದಾಳೆ ಏನು ಗೊತ್ತಾಗುತ್ತೋ ಏನೋ ಮಕ್ಕಳಿಗೆ ನೋಡಿ ಎಷ್ಟು ತಿಳುವರಿಕೆ ಅಂತ ಹೇಳ್ಬೋದು ಈಗಿನ ಮಕ್ಕಳಿಗೆ ನಾವು ಇಷ್ಟು ವಯಸ್ಸಿನಲ್ಲಿ ಈ ಥರ ಮಾಡಿದ್ವಾ ಅನ್ನೋದೇ ನನಗೆ ಅನಿಸುತ್ತೆ ಒಂದೊಂದು ಸಾರಿ ಸೊ ಆ ರೀತಿ ಇಟ್ಕೊಂಡು ಮಲಗಿದ್ದಾಳೆ ನಾವು ಅದೇನೋ ಅಂದ್ಕೊಂಡ್ಬಿಟ್ಟು ಕೆಡಿಸೇ ಬಿಡ್ತಿದ್ವಿ ಏನೋ ಇವಳು ನೋಡಿದರೆ ಈ ರೀತಿ ಇಟ್ಕೊಂಡು ಮಲಗಿದ್ದಾಳೆ ಕೆಡಬಾರ್ದು ಅಂಥೇಳಿ ಸೊ ಇವತ್ತಿನ ಈ ವಿಡಿಯೋನಲ್ಲಿ ಇದು ಒಂಥರ ನನಗೆ ಸ್ಪೆಷಲ್ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ನಾಳೆ ನಾನು ಮಗಳಿಗೆ ವಿಡಿಯೋ ತೋರಿಸುವಾಗ ಅವಳು ದೊಡ್ಡವಳಾದಾಗ ಈ ವಿಡಿಯೋ ನೋಡುವಾಗ ಅವಳಿಗೆ ಮೆಮೊರಿ ಅನ್ನೋದು ಇರುತ್ತೆ ಅಲ್ವಾ ಈ ವಿಡಿಯೋನಲ್ಲಿ ಅದಕ್ಕಾಗಿ ನನಗೂ ಕೂಡ ಈ ಸಣ್ಣ ಪುಟ್ಟ ಖುಷಿಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಶೇರ್ ಮಾಡೋದ್ರಿಂದ ಜಸ್ಟ್ ಒಂದು ಮೆಮೊರಿ ಆಗಿ ಆದರೂ ನಮಗೆ ನೆಕ್ಸ್ಟ್ ನೋಡೋದಕ್ಕೆ ಸಿಗುತ್ತಲ್ವಾ ಅಂತ ನನ್ನ ಆಸೆ ಅದಕ್ಕಾಗಿ ಸಣ್ಣ ಪುಟ್ಟ ಒಂದು ಖುಷಿಗಳನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತೀನಿ ಅದನ್ನು ಶೇರ್ ಮಾಡಿರ್ತೀನಿ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್.